ಹಲೋ, ಎಲ್ಲರಿಗೂ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು. ನನ್ನ ಮಕ್ಕಳು ದೀಪಗಳ ಹಚ್ಚೋದ್ ಮುಖಾಂತರ ದೀಪಾವಳಿ ಹಬ್ಬನ ಪ್ರಾರಂಭಿಸಿದ್ರು. ನಾವು ಈ ಸಲ ತುಂಬಾ ಸಿಂಪಲಾಗಿ ದೀಪಾವಳಿ ಹಬ್ಬ ಆಚರಿಸಿದ್ವಿ. ಈ ಸಲ ನಾನು ಪಟಾಕಿ ಕೊಡಿಸೋದೇ ಬೇಡ ಮಕ್ಕಳಿಗೆ ಅಂತ ಅಂದ್ಕೊಂಡಿದ್ದೆ. ಬಟ್ ಅವ್ರ ಮಾಮ ಮನೆಗೆ ಮಕ್ಕಳ ಕೈಯಲ್ಲಿ ಪಟಾಕಿ ಹೊಡಿಸು ಅಂತ ಹೇಳಿಬಿಟ್ಟು ಸುಸುರು ಬತ್ತಿ, ಹೂ ಕುಂಡ ಮತ್ತು ಭೂಚಕ್ರ ಆ ಥರದ್ದು ಒಂದು ಡಬ್ಬ ತಂದುಕೊಟ್ಟಿದ್ದ ಅವ್ರ ಮಾಮನೇ, ಸೋದ್ರ ಮಾವ. ಹಂಗಾಗಿ ಈ ಸಲ ತುಂಬಾ ಸಿಂಪಲಾಗಿ ನಾವು ದೀಪಾವಳಿ ಹಬ್ಬನ ಆಚರಿಸಿದ್ವಿ. ಹೇಗೆಲ್ಲ ಆಚರಿಸಿದ್ವಿ ಅಂತ ತೋರಿಸ್ತೀನಿ, ಬನ್ನಿ ನೋಡಿ. ನನ್ನ ಮಕ್ಕಳು ದೀಪಗಳು ಹಚ್ಚೋದ್ರ ಮುಖಾಂತರ ದೀಪಾವಳಿ ಹಬ್ಬನ ಪ್ರಾರಂಭ ಮಾಡಿದ್ರು ನೋಡಿ. ನಾನು ಇವು ಬಾಗಿಲೆಲ್ಲ ಹಚ್ಚುತ್ತಾ ಇದ್ರಲ್ಲ ದೀಪಗಳು, ಅದನ್ನು ಮೀಶೋದಲ್ಲಿ ಬುಕ್ ಮಾಡಿಕೊಂಡೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿದೆ ದೀಪಗಳು, ಬೇಕು ಅಂದರೆ ಕಮೆಂಟ್ ಮಾಡಿ ಲಿಂಕ್ ಕಳಿಸ್ತೀನಿ. ತುಂಬಾ ಚೆನ್ನಾಗಿದೆ ದೀಪಗಳು, ಬಾಗಿಲಿಗೆ ಹಚ್ಚಿದ್ರೆ ಅಲಂಕಾರದಲ್ಲಿ ಏನು ಸಖತ್ತಾಗಿ ಕಾಣಿಸ್ತವೆ ನೋಡಿ. ತುಂಬಾ ಚೆನ್ನಾಗಿತ್ತು ದೀಪ ಈ ಸಲ. ನಾನು ಪ್ರತಿ ವರ್ಷ ಮಣ್ಣಿನ ದೀಪಗಳು ಹಚ್ಚುತ್ತಿದ್ದೆ, ಈ ಸಲ ನೋಡಿ ಮೀಶೋದಲ್ಲಿ ಬುಕ್ ಮಾಡಿಕೊಂಡೆ. ಕ್ವಾಲಿಟಿನೂ ಸೂಪರಾಗಿದೆ ನೋಡಿ. ನನ್ನ ಅಳಿಯ ನನ್ನ ತಮ್ಮ ತಂದುಕೊಟ್ಟಿದ್ನಲ್ಲ ಪಟಾಕಿಗಳನ್ನೆಲ್ಲ, ನನ್ನ ಮಕ್ಕಳು ಹೊಡಿತಾ ಇದ್ದಾರೆ ನೋಡಿ. ಅಂದರೆ ನನ್ನ ಮಕ್ಕಳಿಗೆ ಈ ಸಲ ಪಟಾಕಿ ಕೊಡ್ಸೋದು ಬೇಡ, ಮೊನ್ನೆ ಪಟಾಕಿಗಳಿಂದ ಸಿಡಿಸ್ಕೊಂಡು ಮಕ್ಕಳಿಗೆಲ್ಲ ಏನೆಲ್ಲ ಅನಾಹುತ ಆಯಿತು ಅಂತ ನೀವು ನೋಡಿದ್ದೀರಾ ಕೇಳಿದ್ದೀರಾ. ಹಂಗಾಗಿ ನಾನು ಈ ಸಲ ಪಟಾಕಿ ಕೊಡ್ಸೋದೇ ಬೇಡ ಅಂದ್ಕೊಂಡಿದ್ದೆ. ಆದರೂ ಅವ್ರ ಸೋದ್ರ ಮಾವ ತಂದುಕೊಟ್ಟಿದ್ದಾನೆ, ಹಂಗಾಗಿ ಅವರು ಪಟಾಕಿ ಹಬ್ಬನ ಪಟಾಕಿ ಹೊಡಿತಾರೆ ನೋಡಿರಿ. ಫಸ್ಟಿಗೆ ದೇವರಿಗೆ ಬೆಳಗ್ತಾರೆ ನನ್ನ ಮಕ್ಕಳು ದೀಪಗಳನ್ನ, ಆನಂತರ ಬಾಗಿಲಿಗೆ ಹಚ್ಚುತ್ತಾರೆ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ದೀಪಗಳು. ನೀವು ಬುಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಗಿಲಲ್ಲಿ ತುಂಬ ಚೆನ್ನಾಗಿ ಕಲ್ಲರ್ ಕಲ್ಲರು ದೀಪಗಳು ಎಷ್ಟು ಚೆನ್ನಾಗಿ ಕಾಣಿಸ್ತವೆ ನೋಡಿ. ಅವರೆಲ್ಲ ಭೂಚಕ್ರ ತುಂಬಾ ಹೆದರ್ಕೊತಿದ್ಲು ನನ್ನ ಮಕ್ಕಳಂತೂ ಪಟಾಕಿ ಹೊಡಿಯೋಕ್ಕೆ, ಅವ್ರಿಗೆ ತುಂಬಾ ಭಯ. ಹಂಗಾಗಿ ಅವ್ರ ಸೋದ್ರ ಮಾವನೇ ಎಲ್ಲ ಹೇಳ್ಕೊಡ್ತಿದ್ದ, ಭೂಚಕ್ರ ಯಾವ ಥರ ಹಚ್ಬೇಕು, ರಾಕೆಟ್ ಯಾವ ಥರ ಹಚ್ಬೇಕು ಅಂತ ಹಚ್ಚಿ ತೋರಿಸ್ತಿದ್ದ ಅವನು ನೋಡಿ. ಅವ್ರ ಮಾವ ಹೇಳ್ಕೊಟ್ಮೇಲೆ ಅವಳು ನೀಟಾಗೆ ಹಚ್ಚಿದ್ಲು ನೋಡ್ರಿ, ರಾಕೆಟ್ ಹಚ್ಚುತ್ತಾಳೆ ನೋಡ್ರಿ. ಅವ್ರ ಮಾವ ಹೇಳ್ಕೊಟ್ಟಂಗೆ ಕೆಳಗಡೆ ಎಲ್ಲರೂ ಬಾಟ್ಲಲ್ಲಿ ಅಲ್ಲಿ ಇಲ್ಲಿ ಲೋಟದಲ್ಲಿ ಇಟ್ಬಿಟ್ಟು ರಾಕೆಟ್ ಹಚ್ಚಿದ್ರೆ ಅವಳು ನೆಲದಲ್ಲೇ ರಾಕೆಟ್ ಹಚ್ಚುತ್ತಾಳೆ ನೋಡ್ರಿ. ಅವ್ರ ಮಾವ ಕೈಯಲ್ಲಿ ಇಟ್ಕೊಂಡೇ ರಾಕೆಟ್ ಹಚ್ಚುತ್ತಾನೆ ನೋಡ್ರಿ. ಅವ್ರ ಮಾವ ಹೇಳ್ಕೊಟ್ಟಂಗೆ ಅವಳು ನೋಡ್ರಿ, ಅವ್ರ ಮಾವ ಕೈಯೆಲ್ಲ ಇಟ್ಕೊಂಡು ರಾಕೆಟ್ ಬಿಡ್ತಾವ್ ನೋಡ್ರಿ. ಹ್ಞೂ, ಎದ್ರಕೋಬಾರ್ದು ಬನ್ರಮ್ಮ ಹೇಳ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅವ್ರ ಮಾವನೇ ಹೇಳ್ಕೊಡ್ತಾವನು. ಇಷ್ಟೇ ಪಟಾಕಿ ನಾನು ಹೊಡ್ತಿದ್ದು, ಜಾಸ್ತಿ ಹೊಡೆಸ್ಲಿಲ್ಲ, ಜಾಸ್ತಿ ತರಿಸ್ಲಿಲ್ಲ. ನಾನು ಹೇಳೋದೇನಪ್ಪ ಅಂತಂದರೆ, ನೀವು ಪೇರೆಂಟ್ಸ್ಗಳು ಮಕ್ಕಳು ಮುಂದೆನೇ ನಿಂತ್ಕೊಂಡು ಅವ್ರು ಪಟಾಕಿ ಹೊಡೆಯೋವರೆಗೂ ಅವ್ರನ್ನ ಕಣ್ಣಿಗೆಲ್ಲ ಸಿಡಿಸ್ಕೊಂಡ್ಬಿಡ್ತಾರೆ. ನೀವು ಪಕ್ಕದಲ್ಲೇ ಇದ್ದು ಹೇಳ್ಕೊಡಿ, ನೀವು ಜೊತೆಯಲ್ಲಿರಿ ಮಕ್ಕಳ ಜೊತೆ ಅಂತ ಹೇಳ್ತೀನಿ. ಹುಷಾರಾಗಿ ಪಟಾಕಿಗಳನ್ನ ಸಿಡಿಸ್ತಾ ಹಬ್ಬನ ಸಂತೋಷವಾಗಿ ಆಚರಿಸಿ ಅಂತ ಕೇಳ್ಕೊತೀನಿ. ಅವರು ಕಜ್ಜಾಯದಿಟ್ಟನೆ ನಮಗೆ ಪಾರ್ಸಲ್ ಮಾಡಿದರು, ಅದನ್ನು ದೂರದಿಂದ ತರಬಾರ್ದಲ್ವ ಕಜ್ಜಾಯನ ಅಂತ ಹೇಳ್ಬಿಟ್ಟು. ಹಂಗಾಗಿ ನಾನು ಮತ್ತು ನನ್ನ ಸೊಸೆ ನೋಡಿ ಹಂಗೆ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡ್ಕೋಬಿಟ್ಟು ಅದನ್ನ ಎಣ್ಣೆಯಲ್ಲಿ ತೇಲಿಸ್ಕೋಬೇಕು. ನಾನು ನನ್ನ ಸೊಸೆ ಮಾಡಿ ನಾನು ತುಂಬ ಕಜ್ಜಾಯನಲ್ಲಿ ತುಂಬ ಚಿಕ್ಕ ಚಿಕ್ಕದಾಗೆ ಮಾಡ್ತಾ ಇದ್ದೀನಿ ನೋಡಿ. ನನ್ನ ಸೊಸೆ ಮಾತಾಡ್ತಾವಳು, ಫೋಟೋ ಹಾಕ್ಬೇಕು, ಮಾತಾಡ್ತಾಳೆ ತುಂಬಾ, ಮಾತಾಡೋದು ಕಲ್ತ್ಕೊಬಿಟ್ಟವಳೆ, ಮುದ್ದು ಮುದ್ದಾಗಿ ಮಾತಾಡ್ತಿರ್ತಾಳೆ. ಕವರ್ ಹಿಂಗೆ ಹಿಡ್ಕೋ, ಅದಕ್ಕೆ ಹಿಂಗೆ ಹಾಕ್ತೀನಿ ಫೋಟೋ ಹಿಡ್ಕೋ ಹಿಡ್ಕೋ. ಸೊಸೆ ಹಿಡ್ಕೊಂಡಿದ್ಯಾಳಿ, ನನ್ನ ಸೊಸೆ ನೋಡಿ, ನನ್ನ ಸೊಸೆ ಇಲ್ಲಿ ಕಜ್ಜಾಯ ಮಾಡ್ತಾ ಇದ್ದಾಳೆ, ಕಜ್ಜಾಯ ಚೆನ್ನಾಗಿ ಕಜ್ಜಾಯ ಹಿಡ್ಕೊಂಡು ಓದ್ತಾ ಇದ್ದೀನಿ ನಾನು. ತೊಂದರೆ ಹುಡುಗಿ ಕಷ್ಟ ಬಿದ್ದು ಹಿಡ್ಕೊಂಡಿದೆ, ತುಂಬ ಜನ ಮುಗೋದು ಬಂಗಾರ ಈ ಥರ ಕಜ್ಜಾಯ ತಟ್ಕೋಬೇಕು. ಈ ಕಡೆ ಅವರು ನಮ್ಮ ಮುದ್ದಿನ ಮೊಮ್ಮಗಳು ಈ ಕಡೆ ಅವರು ಹಂಗೆ ಇರೋಳ ಸೊಸೆ ಅವಳೆ ಫೇವ್ರೇಟ್, ಅದೇ ಈ ಥರ ಚಿಕ್ಕ ಚಿಕ್ಕದಾಗಿ ತಟ್ಕೋಬೇಕು ನೋಡಿ. ಅವಳ ಕೈಯಲ್ಲಿ ದೀಪಾವಳಿ ಹಬ್ಬದ ಶುಭಾಶಯಗಳು ಹೆಂಗೆ ಹೇಳ್ತಾಳೆ ಕೇಳಿಸ್ಕೊಳ್ಳಿ ನೀವೇನೆ ನೋಡಿ ಹೇಳಿಸ್ತೀನಿ. ಹಾಯ್ ನೋಡು ಹೇಳು ಚಿನಿ, ಹ್ಯಾಪಿ ದಿವಾಲಿ ಹೇಳು ಚಿನಿ, ಹೇಳು ಒಂದೇ ಒಂದ್ಸಲ ಹೇಳಪ್ಪ ಹ್ಯಾಪಿ ದಿವಾಲಿ ಹೇಳು ಹೇಳು. ಏನದು? ಕಜ್ಜಾಯ 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 ಹ್ಯಾಪಿ ಹ್ಯಾಪಿ ದೀಪಾ ದೀಪ ವಳಿ
ದಿವಾಲಿ ದೀಪಾಲಿ ದಿವಾಲಿ 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 ಹ್ಯಾಪಿ ದಿವಾಲಿ ಹ್ಯಾಪಿ ದಿವಾಲಿ ದಿವಾಲಿ ಚೆನ್ನಾಗಿ ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು. ದಿವಾಲಿ ಅಲ್ಲ ದಿವಾಲಿ ನೋಡಿದ್ರಲ್ಲ ನನ್ನ ಸೊಸೆ ಇಷ್ಟು ನೀಟಾಗಿ ನಿಮಗೆ ಹ್ಯಾಪಿ ದಿವಾಲಿ ಹೇಳಿದ್ಲು. ಹೀಗೆ ನಾವು ಸಿಂಪಲಾಗಿ ದೀಪಾವಳಿ ಹಬ್ಬನ ಆಚರಿಸಿದ್ವಿ. ನಾವು ಆಚರಿಸಿದ ದೀಪಾವಳಿ ಹಬ್ಬ ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.